ಹೋಹ್ ಹೋಯ್ ನಮಸ್ಕಾರ ಮರ್ರಿ ಶನಿವಾರ ಅಂದಳಿ ಅತಿತ್ ಕೈ ಕಂಡಬೇಡಿ ಹೊತ್ ಕಾಲದ ಕಾರ್ಯಕ್ರಮ ಶುರು ಆಯ್ತು ಪದದ ಕಸಿಗೋಸ್ತಿ ಹೆಂಗ್ಸ್ರ ಪ್ಯಾಟಿ ಹೋಗ್ ಬತ್ತಿಪ್ ಗಂಡ್ರ ಮೊಬೈಲ್ ಹತ್ತಗಂಡ್ರ ಹೆಣಗಾಳು ಮ್ಯಾಚ್ ಕಂತಿಪ್ ಗಂಡ್ ಗಾಳ ಎಲ್ಲಿ ಚಿರು ಕುಟು ಯರ್ ಮಳೆಯರು ಮನಿಮ್ ಮಕ್ಳಿ ಗಣಗೋಡರ್ ಚಿಪ್ ಚಿರಿಪಿ ಮಕ್ಕಳ ನಿಮ್ಗೆ ಎಲ್ಲರಿಗೂ ಕಲಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಅಂತ ಇತ್ತು ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಎಲೆಕ್ಟ್ರಿಕಲ್ಸ್ ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ ಹೋಟೆಲ್ ಖುಷಿ ಹಾಗೂ ಕ್ಯಾಟರಸ್ ಶಿರಿಯಾರ ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲಾ ವಿಧದ ಮಾಂಸಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು ಸಂಪರ್ಕಿಸಿ ವಿನಯ್ ಪೂಜಾರಿ ಮಂಡಳಿ ನೈಲಾಡಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ ಇಂದು ನಮ್ಮ ಕಲಾಚರು ಹಳೆ ಕಾರ್ಯಕ್ರಮ ಹತ್ತೊಂಬತ್ತನೇ ಸಂಚಿಕೆ ಬಯಂತಿ ಆ ಹತ್ತೊಂಬತ್ತನೇ ಸಂಚಿಕೆಯಂಗೆ ಆ ಕಾತಿ ಕೊಯ್ಲು ಗಮ್ ಗೈಲ್ ಅಂದಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವುದರ ಗಿರೆಸಿದ್ಕಾಣಿ ಈ ಕೊಯ್ಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡತ್ ನಾವು ಹಾಗೆ ಹಳೆದು ಕಳೆದ ಸಂಚಿಕೆ ಹೆಂಗೆ ಅಂದರೆ ಹಳೆಯ ಸಂಚಿಕೆಂಗೆ ನಾವು ಒಂದು ಪ್ರಶ್ನೆ ಕಂಡಿತ್ತು ದಾವತಿ ಅಂದರೆ ಅಂತ ಕಂಡು ದಾವತಿ ಅಂದರೆ ಅಂತ ಕೇಂದ್ರ ಪ್ರಶ್ನೆ ಕಂಡು ಆಗಲಿಕ್ಕೆ ಸುಮಾರು ಜನ ಅದಕ್ಕೆ ಉತ್ತರ ಬೇರೆ 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 ರೀತಿ ಕಳಿಸಿರು ಗಡ್ಬಿಡಿ ಅವಸರ ಕೆಲವ್ರು ಇನ್ನು ಕೆಲವರು ಜೋರ್ ಅಂದಳಿ ಕಳಿಸಿರು ಇನ್ನು ಕೆಲವರು ಬಾಯಿ ಹಾಪದ ಅಂದಳಿ ಕಳಿಸಿರು ಹಿಂಗೆಲ್ಲ ಥರ ಥರದ್ದು ಕಳಿಸಿರು ಅದಕ್ಕೆ ದಾವತಿ ದಾಹ ಅಂದೇಳರು ಬಾಯಿರ್ ಅಂದಳಿ ಅರ್ಥ ಬಾಯಿರ್ ಹತ್ಕಣೆ ಅದಕ್ಕೆ ಜೋರ್ ದಾವ ಹತ್ತಂದಳಿ ಹೇಳ್ತಾರೆ ಕಣಿ ದಾವು ದಾವತಿ ಬೇರೆ ದಾವು ಬೇರೆ ದಾವು ಅಂದ್ರೆ ಬಾಯ್ ಹೌದು ದಾವತಿ ಅಂದಳಿ ಹೇಳ್ರೆ ಜೀವ್ ಸಂತ ಅಲ್ಲಿ ಸುಸ್ತು ಆಯಾಸ ಮಸ್ತ್ ಸಾಕಬ್ದಿತ್ ಕಣಿ ಅದಕ್ಕೆಲ್ಲಾ ದಾವುತಿ ಅಂದಳಿ ಹೇಳ್ತಾರೆ ಅದಕ್ಕೊಂದು ಹಾಡಿತ್ತು ಕುಂದಾಪುರ ಕನ್ನಡದ ಯಾವುದಕ್ಕೆ ಅಂದರೆ ಹಾಡು ಹೇಳಿ ಭತ್ತ ತೊಳಿದಾರೆ ದಾವುತಿ ನನಗಿಲ್ಲ ಹಾವೇ ಕಚ್ಚಿದರೆ ಇಸವಿಲ್ಲ ಹಾವೇ ಕಚ್ಚಿದರೆ ಇಸವಿಲ್ಲ ಅಕ್ಕಯ್ಯ ಸರೂಪನ ಹೆಡೆಯ ಮೆಟ್ಟಿದರೆ ಭಯವಿಲ್ಲ ಅಂದಾಳಿ ಅಂದ್ರೆ ಹಾಡು ಹೇಳಿ ಭತ್ತ ತೊಳಿತಿದ್ರೆ ದಾವುತಿಯೇ ಇಲ್ಲ ಅಂಬ್ರ ಹಾಡು ಹೇಳ್ತಾ ಅದಕ್ಕೆ ಹಿಂದಿನವ್ರು ಎಲ್ಲದಕ್ಕೂ ಒಂದೊಂದು ಹಾಡು ಮಾಡ್ಕೊಂಡೆ ನಟ್ಟಿ ಕೊಯ್ಲಿ ಎಲ್ಲದಕ್ಕೂ ಮಾಡ್ಕೊಂಡಿದೆ ಹಾಡು ಹೇಳ್ತಾ ನಾವು ಕೆಲಸ ಮಾಡಿದಾಗಳಿಕೆ ಅದ್ರ ಸಾಕು ನಮ್ಗೆ ಗೊತ್ತಾತಿಲ್ಲ ಅಂದಾಳಿ ದಾವತಿ ಅಂತ ಹೇಳ್ರೆ ಅದು ನಾನು ಆಗಲೇ ಹೇಳಿದಾಗೆ ಸಾಕು ಅಪ್ಪದ ಮಸ್ತ್ ಜೀವ್ ಸಂಕಟದಾಗ ಆದಾಗ್ಕೊಂಡಿ ಅದಕ್ಕೆಲ್ಲ ದಾವತಿ ಅಂದಾಳಿ ಹೇಳ್ತಾರೆ ಉತ್ತರ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಭಾರಿ ಖುಷಿ ಆಯ್ತು ಹಾಗೆ ಇವತ್ತಿನ ಈಗ ಶುರು ಮಾಡ್ತಾ ಇತ್ತು ಕಾತಿ ಕೊಯ್ಲ್ ಅಂದೇಳಿ ಈ ನಮ್ಮ ಈ ಕನ್ನಿ ಹಾಗೆ ಮತ್ತು ಈ ದಿವಾಳಿಗೆಲ್ಲ ಚೂರು ಪಾರ ಉಳ್ಕೆ ಇರ್ತೀ ಇದು ಕಾತಿ ಕಾತಿ ಸುಗ್ಗಿ ಸುಗ್ಗಿ ಸುಗ್ಗೆ ಯಾರ್ಮೇ ಕೋಳಿಕೆ ಎಲ್ಲರಿಗೆ ಗೊತ್ತಿತ್ತು ಈ ಕಾತಿ ಕೊಯ್ಲ್ ಅಂತ ಹೇಳಿದ್ರೆ ಅದೊಂದು ಭಾರಿ ಸಂಭ್ರಮ ಸಡಗರ ವರ್ಷದ ಮೊದಲನೇ ಫಸಲು ಯಾಕೆಂದ್ರೆ ಮಳೆಗಾಲೆಲ್ಲ ಮುಗಿದ್ರ ಮೇಲೆ ಮನೆಗೆಲ್ಲ ಅಕ್ಕಿ ಗಿಕ್ಕಿ ಪೂರ ಬರೆದಾದ ಮೇಲೆ ಮೊದಲು ಮನೆಗೆ ಧಾನ್ಯವನ್ನು ತುಂಬಿಸೋದು ನಾವು ಈ ಕಾತಿಯಂಗೆ ಕಾತಿ ಕೊಯ್ಲು ಮುಂಚಿನ ಕಾಲದಂಗೆಲ್ಲ ಮಸ್ತ್ ನಮ್ಮ ಮಾಡ್ತಿದ್ರು ಅಂದರೆ ಭಾರಿ ಗೊಡ್ ಹುಡ್ತಿದ್ದಿತ್ತು ಎಲ್ಲ ಗೆದ್ದೆ ವ್ಯಸ ಎಲ್ಲ ಮಾಡ್ತಿದ್ದೀರ ಹಾಗೆ ಈ ಕಾತಿ ಕೊಯ್ಲು ಶುರು ಹಾಕಿದ್ರೆ ಮುಂಚೆ ಆಗಳಿಕೆ ಎಲ್ಲರ ಮನೆ ಕಣ್ಣು ಮಣ್ಣಿನ ಕಣ್ಣು ಆಯ್ದಿತ್ತು ಮಣ್ಣಿನ ಕಣ್ಣು ಸಾಫ್ ಮಾಡಿ ಬೆಚ್ಕೊತಿದ್ದೀರ ಮಳಗಾಲ ಸುರ್ಗಿ ಅದಕ್ಕೆ ದರ್ಲಿ ಜಬ್ಬ ಅದಿದ್ನೆಲ್ಲ ಹಾಕಿ ಹುಲ್ಲು ಹುಡ್ತಿದ್ದಾಗೆಲ್ಲ ಮಾಡಿ ಹೊಸ್ತು ಬಪ್ಪರು ಸುರಿಗೆ ಹೊಸ್ತಿನಗಿಂತ ಹಿಂದೆ ಎಲ್ಲ ಕಣ್ಣು ಎಲ್ಲ ಸಾಫ್ ಮಾಡಿ ಚೊಕ್ಕ ಮಾಡೋದು ಹಿಂದಿನ ಸಂಚಿಕೆ ಹಂಗೆಲ್ಲ ಹೇಳಿತ್ತು ಈ ಇದನ್ನೆಲ್ಲ ಆರ್ಮೇಲೆ ಈ ಕಾತಿ ಕೊಯ್ಲು ಶುರು ಮಾಡ್ಕಿದ್ರೆ ಮುಂಚೆ ಕಣ್ಣಂಗೆ ಕೆ ಜಬ್ ಮುಂಚೆ ಮುಂಚೆ ಎಂತ ಮಾಡ್ತಿದ್ರು ಅಂದರೆ ಏಳು ಕಣ್ಣೀರು ಹಾಕಿದಿತ್ತು ಅವರು ಒಂದು ಕಣ್ಣಕ್ಕೆ ಏಳು ಕಣ್ಣೀರು ಹಾಕಿದ್ರ ಮೇಲೆ ಕೆ ಜಪ್ಕೆ ಮುಂಚಿನ ಕಾಲದಾಗ ಇದ್ದದ್ದು ಈಗ ಎಲ್ಲ ಇಂಟರ್ಲಾಕ್ ಕಾಂಕ್ರೀಟ್ ದಡ್ಡ ದೊಡ್ಡ ಮಿಷನ್ ಎಲ್ಲ ಬಂದು ಬಯಲಿಗೆ ಭತ್ತ ಉರ್ಬಿ ಕೊಡಕ್ಕೆ ಹೋಯ್ ಕಣ್ಣೂ ಇಲ್ಲ ಇದರ ಮನೆ ಕಣ್ಣುಕ್ಕೂ ಈ ಸಂಗಣಿ ಕಣ್ಣೀರು ಬೇಕೇ ಆಯಿಲ್ಲ ಈಗೆಲ್ಲ ಬೇರೆ ಬೇರೆ ಆಯ್ತು ಮುಂಚಿಂದ ಇದೊಂದು ಕ್ರಮ ಇದಿತ್ತಂಬ್ರೆ ಹಾಗೆ ಅಂತ ಕೇಳ್ರಿ ಈ ಕೊಯ್ಲು ಅಂತ ಹೇಳಿ ಅಷ್ಟು ಖುಷಿ ಅಂತ ಹೇಳ್ರೆ ಗಿತ್ತಿ ಎಲ್ಲ ತಯಾರು ಮಾಡಿ ಇಟ್ಕೊಂಬ ಅದು ಮುಂಚೆ ಹೇಳಿದ್ವಿ ಹೊಸ್ತಿನ ಸುರಿಗೆಲ್ಲ ಲಕ್ತು ಮಾಡಿ ಬೆಚ್ಕೊತಿದ್ದೀರ ಕಡಿಕೆ ಬೆಳಗಿನ ಜಾಮ ಬೇಗ ಕೊಯ್ಕೊತಿದ್ದೀರಿ ಬಿಸಿಲು ಎತ್ತರ ಮೇಲೆ ಆ ಬಿಸಿಲು ಎದ್ರ ಮೇಲೆ ನೆತ್ತಿಗೆ ಹೊಡಿತು ಬಿಸಿಲು ಜೋರಿ ದಿವಾಳಿ ಾಮಿಗೆ ಬಿಸ್ಲು ಬಾಣಿ ಕನ್ನೆ ತಿಂಗಳ ದಿವಾಳಿ ಬಿಸಿಲು ಭಯಂಕರ ಉರಿ ಅದ್ರ ಬಿಸಿಲಿದ್ದು ಬಿರ್ಸು ಭಾರಿ ಹೆಚ್ಚು ಅದಕ್ಕೆ ಬೆಳಗಿನ ಜಾಮಿ ಬೇಗ ಎಲ್ಲ ಕೊಯ್ ಹೋಗಿ ಒಂದು ಹತ್ತು ಹನ್ನೊಂದು ಗಂಟೆ ಒಳಗೆಲ್ಲ ಕೊಯ್ಲು ಪುರೈಸಿ ಬತ್ತಿದ್ದೀರ ಕಡಿಗೆ ಬಂದು ಒಂದುಗಳಿಗೆ ಉಂಡು ಒಂದು ಚೂರಲ್ಲೇ ಬೆನ್ಗಿನ ಸ್ವರ್ತ ಮಾಡ್ಕಂಡು ಕಡೆಗೆ ಮತ್ತು ಉಣ್ಕಂಡು ಮತ್ತೆ ಕೈ ಜೈ ಅರಿ ಮಾಡೋಕೆ ಗೆದ್ದಿಗೆ ಕೇಯ್ ಅರಿ ಮಾಡೋಕೆ ಹೋಗಿ ಕಡಿಗೆ ಮನೆಗೆ ಆ ತಕ ಬಂದು ಮತ್ತು ಜಪ್ ಉಪ್ಪಿ ಅದನ್ನು ಒಂದು ಒದ್ದೆ ರಾಶಿ ಹಾಕಿ ಇಷ್ಟೆಲ್ಲ ಕೆಲಸ ಆಗ್ತಿತ್ತು ಒಂದು ಬೆಳಗ್ಗೆ ಮುಂಚೆ ನಾಲ್ಕು ಗಂಟೆಗೆ ಶುರು ಮಾಡ್ರೆ ಬೈಯಪ್ಪ ಆರು ಏಳು ಗಂಟೆವರೆಗೂ ಕೆಲಸವೇ ಆಯ್ತಾ ಹೋಯ್ತ ಅಂದ್ರೆ ಇಲ್ಲ ಅಷ್ಟೊತ್ತು ಕೆಲಸ ಮಾಡ್ತಿದ್ರು ಈ ಕೊಯ್ ಸುರಿಗೆ ಹಂಗಿದ್ಲು ಆ ಕೊಯ್ದು ಒಂದು ಅದಕ್ಕೆ ಅದೊಂದು ಆನ್ಕಿ ಇತ್ತು ಒಟ್ಟರಾಶಿ ಯಾರ್ಯಾರೋ ಹೊರ ಎಲ್ಲರಿಗೆ ಹಂಗೆ ಕೊಯ್ಕೆ ಬರ್ತಿಲ್ಲ ಬೆನ್ನೆಲ್ಲ ಮಸ್ತ್ ನೋವು ಶುರು ಆಯ್ತು ಅದು ಕೊಯ್ದರಿಗೆಲ್ಲ ಗೊತ್ತಿರುತ್ತೆ ಬಿಡಿ ಇವತ್ತಿನ ದಿವ್ಸದಾಗ ಯಾರು ಕೊಯ್ಕೋಪ್ರ ಇಲ್ಲ ಇಲ್ಲ ಭಾರಿ ಕಮ್ಮಿ ಆಯ್ತು ಕಡೆ ಕೊಯ್ದೆಲ್ಲ ಹಾಕಿ ಆದ್ಮೇಲೆ ಹೆಚ್ಚಿನ ಮನೆಗೆ ಅಂತ ಮಾಡ್ತಾರೆ ಇವತ್ತು ಕೊಯ್ದ್ರೆ ನಾಳೆಗೆ ಒಂದು ದಿವಸ ಅದು ಗೆದ್ದಂಗೆ ಕಡಿಕೆ ನಾಡ್ದಿಗೆ ಅದನ್ನು ಬೆಚ್ಚಿ ತಕ್ಕ ಅಂದ್ರೆ ಒಣಗು ಕಷ್ಟ ಅಂದಾಳಿ ಇನ್ನೆಲ್ಲ ಹಸಿದಡಿ ಅಷ್ಟು ಹಸಿದಡಿ ಇದ್ದಿದ್ರೆ ಇವತ್ತು ಕೊಯ್ದರು ನಾಳಿಗೆಲ್ಲ ನಾಡ್ದಿಗೆಲ್ಲ ಆಚೆ ನಾಡ್ದು ತಗೋಬತ್ತರ್ ಕೆಲವರು ಮತ್ತು ಈ ಕೊಯ್ದು ಹಾಕ್ರ ಮೇಲೆ ಮಳೆ ಬಂದಿತ್ತಲ್ಲ ಭಾರಿ ಹಿರುಗಿಲ್ ಹೋಯ್ ಅದು ಚಂಡಿ ಹಪ್ಪದ ಚಂಡಿ ಯಾರಗತಿಗೆ ಅದನ್ನ ಎಂಥ ಮಾಡ್ಕೊಂಡ್ರೆ ಮೊಗ್ ಈ ಪೂರ ಇತ್ತು ಕಣಿ ಕೊಯ್ದು ಒಂದೊಂದು ಹಿಂಡಿ ಬೆಚ್ಚಿ ಹೋತಿಲ್ಲೇ ಆ ಹಿಂಡಿನ ಪೂರ ಮೊಚ್ಚ ಹಾಕಿ ಹಿಂಗೆ ಹೀಗೆ ತಲೆ ಹಿಡ್ಕೊಂಡು ಬಿಡೋನ್ ಹೀಗೆ ಮಾಡಿ ಅಗ್ಲ ಮಾಡಿ ಒಣಸ್ತಾ ಹೋಯ್ಕೆಲ್ಲ ಬದಿಗೆ ಎದ್ದಂಗೆ ಪೂರ ಪೂರದ ನೀರು ಪಸಿ ಎಲ್ಲ ಗಾರ್ಲಿ ಅಂತ ಹೇಳಿ ಇಲ್ಲದೆ ಇದ್ರ ನೀರು ಹಾಂಗೆ ಇದ್ರಿ ಅಂತ ಅದ್ಕೊಂಡ್ರೆ ದ ಭತ್ತ ಒಣಕಂಡಿರುತ್ತೆ ದಡಿಯೆಲ್ಲ ಈ ಕೈ ದಡಿಯೆಲ್ಲ ಹಾಂಗೆ ಹಸಿ ಹಸಿ ಇದ್ರೆ ಮನೆ ತಕೊಂಡು ಜಪ್ಪಿ ನಾವು ಹುಲ್ಕೂತ್ರಿ ಹಾಕಿ ಆದ್ಮೇಲೆ ಆ ಹುಲ್ಕೂತ್ರಿ ಪೂರ ಮುಚ್ಚಿತ್ತು ಪೂರ್ತಿ ಬಂದಾದ್ಮೇಲೆ ಮೇಲೆ ಒಂದು ನಮ್ಮನೆ ಗಾವಿ ಹೇಳುತ್ತೆ ಗಾವಿ ಎದ್ದು ಆ ಒಳಗಿನ ಹುಲ್ಲಿತ್ ಕಣಿ ಅಲ್ಲಲ್ಲ ಅಲ್ಲಲ್ಲ ಅಲ್ಲಲ್ಲಿ ಕೆಲವು ಕೊಳ್ತು ಹೊತ್ತು ಹಾಗೆಲ್ಲ ರೀ ಸಮ ಕಪ್ಪಾರು ಗಂಟಿ ತಿಂತಿಲ್ಲ ಅದೊಂದು ನಮ್ಮನೆ ಕೈಂಕಲ್ ಬತ್ತಂಬ್ರ ಹುಲ್ಲು ಹಾಗೆ ಅವು ತಿಂತಿಲ್ಲ ಅದಕ್ಕೆ ಸಾಫ್ ಮಾಡಿ ಒಣಸಿ ಅದನ್ನೆಲ್ಲ ಒಗತ್ ಮಾಡ್ಕೊಂಡು ಮನೆ ತಗೊಂಡು ಹೋಗ್ತಾ ಇದ್ದೀರಿ ಮತ್ತು ಗೆದ್ದಂಗೆ ಈ ಹೊರಿ ಹರಿ ಕಟ್ಟೋದು ಅಂತಿದ್ಕಣಿ ಕೊಯ್ಲೆಲ್ಲ ಆರ್ಗತಿಗೆ ಅದು ಅದಕ್ಕೆ ಹರಿ ಕಟ್ಟು ಸುರಿಗೆ ಮೊದಲಿಗೆ ಒಂದು ಗೆದ್ದೆಗೆ ಒಂದು ಬಳ್ಳಿ ಹಾಸ್ಕೊಂಡು ಒಂದು ಮದ್ಮಗಳು ಮುರಿತರು ಮದ್ಮಗಳ ಮುರಿಗೆ ಎಲ್ಲರಿಗೂ ಬರ್ತಲ್ಲ ಕೆಲವರು ಒಟ್ಟು ಹಿಂಗೆ ಹಿಡ್ಕ ಹೀಗೆ ಬಸಾಲ ಹೀ ಮಾಡಿ ಮುರಿದ್ರಿತ್ತಲ್ಲ ಅದು ತಲಿಯಂದು ಅದಕ್ಕೆ ಜಪ್ಪಿ ಪೂರ ಉದ್ರಿ ಹೊತ್ತು ಬತ್ತ ಹಂಗೆ ಅಪ್ಕಾಗ ಅದಕ್ಕೂ ಒಂದು ಇತ್ತು ಚಂದದಂಗೆ ಹಿಂಗೆ ಚೆಂಡ್ ಹಿಂಡಿ ಆಯಿತು ಮದ್ಮಗಳ ಮುರಿಕೆ ದಡ್ಡರಿ ಹಪ್ಪಾಗ ಸ್ವಲ್ಪ ಸಣ್ಣ ಅರಿ ತಕೊಂಡು ಸಾಫ್ ಮಾಡಿ ಹೀ ಮಾಡಿ ಹಿಡ್ಕೊಂಡು ಉಲ್ಟ ಹಿಂಗೆ ಮಾಡಿ ಮರ್ದ ಒಂದು ಮದ್ಮಗಳನ್ನು ಮುರ್ದ ಕಡಿಕೆ ಅದಕ್ಕೆ ಒಂದ್ರ ತಲೆ ಈಚೆ ಬದಗಿದ್ರಿ ಇನ್ನೊಂದ್ರ ಬುಡ ಆಚೆ ಬದಿಗೆ ಹಾಗೆ ಉಲ್ಟ ಪಲ್ಟ ಹಿಂಗೆ ಹಿಂಗೆ ಎದ್ರು ಬದ್ರೆ ಬೆಚ್ಚುದು ಎರಡರದು ತಲೆ ಒಂದ್ರದ್ದು ಈಚೆ ಬಂದ್ರೆ ಇನ್ನೊಂದ್ರ ತಲೆ ಆಚೆಗೆ ಹಂಗೆ ಬುಡಕ್ಕೆ ಲಗ್ತ ಹಂಗೆ ಬೆತ್ತ ಬತ್ತರು ಬೆಚ್ಚ ಸುರಿಗೂ ಸುರಿಗು ಹಂಗೆ ಹೊರ ಬೆಚ್ಚಕ್ಕೂ ಒಂದು ಅದಕ್ಕೆ ಅದು ನಿರ್ದಿಷ್ಟ ಆದ್ಕೆ ಇತ್ತು ಒಂದು ಬಳ್ಳಿ ಹಾಸ್ಕೊಂಡ್ರೆ ತಲಿನೇ ಹಿಡ್ಕೋಬಾರು ಹೆಚ್ಚಾಗಿ ಹೊರ ಬೆಚ್ಚು ಸುರಿಗು ಕೇಯ್ದು ತಲೆ ಭತ್ತದ ಬದಿ ಹಿಡ್ಕೊಬಂದ ಹೀ ಮಾಡಿ ಹಿಂಗೆ ಹಾಸಿ ಬೆಚ್ಚಕ್ಕೆ ಹಿಂಗೆ ಹಾಸಿ ಬೆಚ್ಚಿ ಸಲ ಹಿಂಗೆ ಒತ್ತಕ್ ಹಿಂಗೆ ಒತ್ತು ಸುರಿಗಿ ಅಡ್ಡಿಗೆ ಹಿಂಗೆಲ್ಲ ಒತ್ತುಕಾಗ ಮರಿತ್ತು ಹಾಗೆ ಮಾಡ್ಕೊತ 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 ಬಂದು ಹೊರಿ ಹತ್ತು ಹೊರಿ ಹಂಗೆ ಹೊರ ಎಲ್ಲ ಮೇಲೆ ಹೊರ ಬಿಗುದ ಅಡ್ಡಿ ಅದು ಎಲ್ಲರಿಗೂ ಬಿಗು ಬಿಗಿಕಾರು ಬಿಗಿ ಕಾರ್ ಅದಕ್ಕೊಂದು ಗಿಪ್ಪ ಇದು ಎಳ್ದು ಕಟ್ಟು ಕಣಕ ಇಲ್ಲದೆ ಇದ್ದಿದ್ರೆ ಕಡೆ ಹೊತ್ಕೊ ಹಬ್ಬಕತಿಲ್ಲ ಹೊತ್ಕೊ ಹಾಪ ಸುರಿ ಮನೆ ಮಸ್ತು ದೂರ ಇದ್ದಿದ್ರೆ ಎಲ್ಲ ಐತಿ ಎಲ್ಲ ಅಲ್ಲಿ ಕಡೆ ಕಡಿಕದ್ರ ಮತ್ತು ಕೈ ಹೊರ ಗೇಗಳಿಗೂ ಬೀಳುಕಿಲ್ಲ ಈಗ ಯಾರ ಮನಿದು ಕೈ ಹೊರ್ತಿದ್ರು ಅದನ್ನ ಎಲ್ಲಿ ತಕೊಂಡೋಗಿ ಹಾಕಿ ಗೆದ್ದಿಂದ ಅವ್ರ ಮನೆ ಕಣ್ಣಕ್ಕಾರು ಅವ್ರ ಮನೆ ಕಣ್ಣದರಿಗೆ ಸೀದ ಹೋಯ್ಕು ಮಧ್ಯೆ ಎಲ್ಲರೂ ಅಪ್ಪಿತಪ್ಪಿ ಕೈ ಗೆದ್ದಿಗೆ ಬಿತ್ತಂದಳಿ ಹೇಳ್ರೆ ಆ ಮನೆಗೆ ಮೂರು ವರ್ಷ ಬೆಳಿಗ್ಗೆ ಕಮ್ಮಿ ಅಂಬರು ಅದಕ್ಕೆ ಯಾರು ಇತ್ತು ಕಣಿ ಕೈ ಹೊರನ ಗೆದ್ದಂಗೆ ಹೊತ್ತಾಕೋದಿಲ್ಲ ಎಷ್ಟು ಅಷ್ಟೇ ಕಷ್ಟ ಆಗಲಿ ಅಂಥದ್ದೇ ಆಗಲಿ ತಗೊಂಡೋಗಿ ಇನ್ನೊಬ್ರು ಮಂಡಿಗೆ ಜಾಣಿಸಿದ್ರು ಇಲ್ಲದ್ರು ಗಟ್ಟೆ ಕಾರಿದ್ರು ಯಾರಾರು ಬನ್ನಿ ಅಂದಳಿ ಹೇಳಿ ಇನ್ನಷ್ಟು ಒಂದು ಹೆಜ್ಜು ನಡುವೆ ಸಾಧ್ಯ ಇಲ್ಲ ಅಂಬಂಗೆ ಆರೆ ಅಲ್ಲೆಲ್ಲರೂ ಒಂದು ಬದಿ ನಿಂತ್ಕಂತರು ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವತ್ತು ಕೈ ಹೊರಿನ ಗೆದ್ದಂಗೆ ಹೊತ್ತಾಕೋದಿಲ್ಲ ಇದೆಲ್ಲ ಬದಿಗೂ ಈ ಕ್ರಮ ಇದ್ದಿಪ್ಪು ಸಾಕು ಹಾಗೆ ಇದೆಲ್ಲ ಆದ್ಮೇಲೆ ಬಿಗ್ದಾರ್ಮೇಲೆ ಹೊತ್ಕೊ ಹತ್ತಿರು ಹೊತ್ಕೊಂಡು ಹಾಪು ಹಾಗೆ ಮೊದಲಿನ ಹೊರ ಏಗಳಿಕೆ ಆಗಲಿ ಹೊರ ಮುಟ್ಟಿ ಹೊರಡ್ಕಂಡೆ ಕಡೆಗೆ ಅದನ್ನ ಹೊತ್ಕೊಂಡು ಹಾಪ್ದು ಮತ್ತು ಮಾತು ಸುರಿಗು ಹಾಗೆ ಕೈ ಹೊರಿ ಮಾತು ಒಬ್ಬರಿಂದ ಒಬ್ಬರ ಮಂಡಿಗೆ ಮಾತು ತುಕಣಿ ಆ ಮಾತುದು ಒಂದು ಕಷ್ಟಕರವಾದ ಕೆಲಸ ಅದು ಎಲ್ಲರಿಗೂ ಗೊತ್ತಾಗ್ತಿಲ್ಲ ಒಬ್ಬರ ಮಂಡಿಂದ ಒಬ್ಬರು ಮಂಡಿ ಮಾತು ಸುರಿಗೆ ಹತ್ರ ಇದ್ದರು ಕುಳ್ಳಿದ್ದರು ಮಂಡಿ ಕೊಡ್ಲಾಕ ಏಗಳಿಕೆಯಲ್ಲಿ ಸುಲಭ ನಾವು ಈಗ ಉದ್ದ ಇತ್ತ ಮಾಡು ಇನ್ನೊಬ್ರು ಕುಳ್ಳಿದ್ದಾರ ಮಂಡಿ ಸೀದ ಜಾರಿಸಿ ಕೊಡ್ಲಕ್ಕ ಅದೇ ಕುಳ್ಳಿದ್ದಾರ ಕೇಲೆ ಎತ್ತರ ಇದ್ದರು ಹೊರಿ ತಕೊಂಬ ಭಾರಿ ಕಷ್ಟ ಆಗಳಿಗೆ ನೆಗ್ಗಿ ತಕಾಣ್ಕ ಈ ಹತ್ರ ಇದ್ದಾರೆ ಸ್ವಲ್ಪ ಹಣ್ಕಣ್ಕ ಆಗ್ತದೆ ಅದಕ್ಕೆ ಹೆಚ್ಚಾಗಿ ಎಂತ ಮಾಡ್ತಾರೆ ಕಣ್ರೆ ಎತ್ತರ ಇದ್ದಾರೆ ಕುಳ್ಳಿದ್ದಾರೆ ಮಂಡಿಗೆ ಮಾತು ನಮ್ಮ ಮನೆಯನ್ನು ನಿಂತ್ಕಂತರು ಹಾಗೆಲ್ಲ ಮಾತ 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 ಹೊರತಕ್ಕಂತರು ಹೊರಿದ ಮಾತು ಸುರಿಗೂ ಹಾಗೆ ಆ ಮದ್ಮಗಳ ಅರಿಯಂಬತ್ಕಣಿ ಮೊದಲಿಲ್ಲ ಸುರಿ ಕಟ್ಟಲಿ ಆ ಮದ್ಮಗಳ ಅಂಬ್ದ ಸರಿಯಾಗಿ ಅರ್ಧಕ್ಕೆ ನಮ್ಮ ತಲೆಗೆ ಇರ್ಕಿ ಇನ್ನರ್ಧಕ್ಕೆ ನಾವು ಹಿಂಗೆ ಮೇಲ್ಮುಖ ಮಾಡಿ ಇಟ್ಕೊಂಡ್ಕಂತಕ್ಕಂದ್ರೆ ಇನ್ನೊಬ್ರು ಮಂಡಿ ಕೊಡ್ಕಣಿ ಹಾಗೆ ಅಲ್ಲೇ ಬೆಚ್ಕ ಅಲ್ಲೇ ಹುಗುರ್ಗೆ ಜಾರಿಸೋದೆ ನೆಗ್ಗೆ ಕೊಡ್ಕೊಂಡಳೆ ಇಲ್ಲ ಹಾಗೆಲ್ಲ ಇತ್ತು ತಕೊಂಬರಿಗೆಲ್ಲ ಸ್ವಲ್ಪ ಕಷ್ಟ ಆಯ್ತು ಹೇಳಿದ್ರೆ ಅವರು ನಮ್ಮ ಕೈಯ್ಯಂಗೆ ತಕಂಬರ ಬಳ್ಳಿ ಬಂದಿರ್ತಾರೆ ಆ ಬಳ್ಳಿನೂ ನಾವು ತಕೊಳ್ಕೆ ಬಳ್ಳಿನ ನಾವು ಕೈ ಹಂಗೆ ಹಿಡ್ಕೊಂಡು ಅವ್ರಿಗೆ ಹೊರ ಕೊಡ್ಕ ಅದ್ರ ಹೊರಗೆ ಹೊತ್ಕೊಂಡು ಆರ್ಮೇಲೆ ಬಳ್ಳಿ ತಕೊಳ್ಕೆ ಹಾಗೆಲ್ಲ ಇತ್ತು ಕಡೆಗೆ ಅವರು ಹಾಗೆ ಸೀದಾ ಹೊತ್ಕೊಂಡು ಹೋದ್ರೆ ಕೈ ಹೊರಿನ ಮನೆ ಕಣ್ಣಕ್ಕೆ ಅಂದರೆ ಕೈ ಬಾಳಿಗೆ ಹಾಕೋಕ್ಕಿಂತ ಮುಂಚೆ ಮನೆ ಹತ್ರ ಒಂದು ಹೊಲ್ಸಾಲ್ ಅಂದಳಿ ಹಾಕ್ತಿರು ಬೂದೆಂಗೆ ಐದು ಗೆರೆಯೋ ಮೂರು ಗೆರೆಯೋ ಏಳು ಗೆರೆಯೋ ಬೂದಿದ್ ಹೀ ಮಣಿ ಗೆರೆ ಆ ಹೊಲ್ಸಾಲನ್ನು ಮೆಟ್ಕಂಡೆ ನಾವು ಕೈ ಹೊರಿ ಮೊದಲು ಒಳ ತಕೊಂಡು ಹೋಯ್ಕೆ ಅಲ್ಲಿ ತಗೊಂಡು ಹೋಗಿ ಕಡಿಗೆ ಅದನ್ನು ಬಳಿ ಹಾಕೋಸ್ರಿಗೂ ಹಾಗೆ ಕೈ ಬಳಿ ಹಾಕೋದನ್ನು ಚಂದದಂಗೆ ಹಾಕೋಕು ಒಟ್ಟು ಕಚ್ಚಿ ಪಿಚಿ ಮಾಡಿ ಹಾಕಿದ್ರೆ ಕಡಿಕೆ ಅವ್ರೀತಿಯಾಗಕ್ಕೂ ಬತ್ತಿಲ್ಲ ಹೊರಿಯೂ ಮಗ್ಚಿ ಆಚಿಗೆ ಅಥವಾ ಈ ಬೀಳುತ್ತೆ ಅದಕ್ಕೆಲ್ಲ ಬಂದು ಅದರದ್ದೇ ಆದ ಕ್ರಮ ಇತ್ತು ಅದೆಲ್ಲ ಹಿಂದಿನವ್ರಿಗೆ ಹಳೆಯರು ಮಳೆಯಾರೆಲ್ಲ ಲಾಗಿ ಮಾಡ್ತೀರಿ ನಮಗೆಲ್ಲ ತಗೊಂಡು ನೀವು ಕೈ ಹೊರಿ ಹಾಕಿ ಬಳಿ ಹಾಕಿ ಅಂತ ಹೇಳಿದ್ರೆ ನಾವು ಹಾಕುತ್ತ ಹಾಕು ಕಾಯ್ದೆ ಏನಲ್ಲ ಕಡಿಗೆ ಅತ್ತಿಂದ ಅತ್ತೆ ಇತ್ತಿಂದ ಇತ್ತು ಅವ್ರೀತಿಯಾಗಿತ್ತಾರೆ ಬಾಯಿ ಬಂದ ಬೈತ್ರ ಆ ಮನೆ ಅತ್ತ ಅದಕ್ಕೆ ಎಲ್ಲದಕ್ಕೂ ಅದು ಅದ್ರದ್ದೇ ಒಂದು ಕ್ರಮ ಇತ್ತು ಅದ್ರಂಗೆ ಚಂದದಂಗೆ ಮಾಡ್ಕೊಬೋದು ಈ ಹೋಲ್ಸಾಲ್ ಹಾಕ್ತಾರೆ ಕಾಣಿ ಅದು ಯಾರೋ ತಿಳಿದಾರೆ ಹೇಳೋದ್ರ ಪ್ರಕಾರ ಈ ಈ ಗೆದ್ದಂಗೆ ಈ ಮಳಗಲಾಪಸೂರಿಗೆ ಗೆದ್ದಂಗೆಲ್ಲ ಮುಳ್ಳು ಗಿಳದಿದೆ ಎಲ್ಲ ನಾರಿನ್ ಬೊಳ್ಕೆ ಬಂದು ಕೂತಿದ್ದಿದ್ರೆ ಅದು ನಂಜ್ ಆ ಮುಳ್ಳು ಕಾಲಿಗೆ ಹೇಟ್ಟು ಕಂಡಪಟ್ಟಿ ನಂಜದು ನಂಜಿರುತ್ತಲ್ಲ ಆ ನಂಜು ಗಿಂಜಿ ಏನಾದ್ರು ಇದ್ದಿದ್ರೆ ಆ ಬೂದಿ ಹೊಡೆದದ್ದಾಗಿತ್ತು ಅಂದೇಳಿ ಆ ಹೋಲ್ಸಾಲನ್ನೇ ಒಂದು ಹೋಲ್ಸಾಲ ಮೇಲೆ ನಡ್ಕೋಪ್ಪ ಅಂತ ಒಂದು ಕ್ರಮ ಅಂದ್ರೆ ಅದೊಂದು ಜನಪದ ಆಚರಣೆ ಬಯಂತಿ ಬೈಂತಿಗಳು ಹೋಲ್ಸಾಲ್ ಹಾಕೋಕೆ ಕಡೆಗೆ ಹಿಂಗೆ ಕೆ ಜಿ ಅಪ್ಪು ಸುರಿಗೂ ಹಂಗೆ ಮನೆಗೆಲ್ಲ ತಗೊಂಡು ಹೋಗುತ್ತೆ ಈ ಮಂಚ ಮತ್ತು ಮೇಟಿ ಕಂಬಿಗೆ ಒಂದು ಬಳ್ಳಿ ಕಟ್ತರು ಅದು ಹಾಗೆ ಆ ಬ ಆನೆ ಕಟ್ಟುವುದು ಅಂದಳಿ ಹೇಳಿದ್ರು ಆನೆ ಕಟ್ಟುವುದು ಅಂತ ಹೇಳಿದ್ರು ಮಂಚ ಮತ್ತು ಮೇಟಿ ಕಂಬಿ ಕೊಟ್ಟು ಒಂದು ಬಳ್ಳೆ ಬಿಗ್ದು ಕಟ್ತರು ಕಣಿ ಅದನ್ನು ಅದನ್ನು ಕಟ್ಟಿ ಆದ್ಮೇಲೆ ಹೊಡಿಮಂಚದ ಕಾಲಿ ಚಂಡಿ ಕೊಡ್ತ್ರು ಕೆಲವರು ಯಾಕಂದ್ರೆ ಕಾ ಎಲ್ಲರೂ ಕೊಡ್ತರೆ ಅಂದರೆ ಏನಿಲ್ಲ ಕಣ್ಣ ಸ್ವಲ್ಪ ಎಲ್ಲರೂ ಮೆತ್ತಗಿದ್ದಿದ್ರೆ ಮಂಚದ ಕಾಲು ಅಲ್ಲಿ ಬ ಹೊಡಿ ಮಂಚ ಕೇ ಬಡ್ದು 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 ಅಲ್ಲೇ ಹುಗ್ಗಕ್ಕಾಗ ಅಂದಳಿ ಚಂಡಿ ನಾಲ್ಕು ಬದಿಗೂ ಕೊಟ್ಟಿರ್ತರು ಕಡಿಕೆ ಅದೆಲ್ಲ ಆದಮೇಲೆ ಕೆ ಜಪ್ಪ ಶುರು ಮಾಡ್ತಾರೆ ಕಣಿ ಕೆ ಜಪ್ಪಕ್ಕೆ ಶುರು ಮಾಡುವಂಗೆ ಮೊದಲಿಗೆ ಹೊಲಿ ಕರೀತರು ಈ ದಿವಾಳಿ ತಿಂಗಳಂಗೆ ಕೆ ಜಪ್ರ ಮಾತ್ರ ಹೋಲಿ ಕರೋದು ಕನ್ನಿ ತಿಂಗ್ಳಂಗೆ ಯಾರಾದರೂ ಕೊಯ್ಲು ಆದಿದ್ರೆ ಮುಂಚಿನ ಕಾಲದಾಗೆಲ್ಲ ಹಳ್ಳಿನ ರೀ ಎಲ್ಲ ಮಾಡಿ ಬೇಗ ಮಾಡ್ತಿದ್ರು ಮಾಡ್ತಿದ್ರಮ್ರೆ ಈ ಕನ್ನಿ ತಿಂಗಳಂಗೆ ಯಾರೂ ಹೋಲಿ ಕರೋದಿಲ್ಲ ದಿವಾಳಿ ತಿಂಗಳಂಗೆ ಮಾತ್ರ ಹೋಲಿ ಕರೀತರೆ ಆಗಲಿಕ್ಕೆಲ್ಲ ಒಂದೊಂದು ಗೆದ್ದಿನ ಹಂಗೆ ಬೆಚ್ಕೊತಿದ್ರಮ್ರೀ ಈ ದಿವಾಳಿ ತಿಂಗಳಿಗೆ ಅಂದಳಿ ಕನ್ನಿ ತಿಂಗಳ ಪೂರ ಕೊಯ್ಲು ಮಾಡಿ ಒಂದು ಗೆದ್ದಿನ ಬೆಚ್ಕಂತಿದ್ರು ಅಂದ್ರೆ ಒಂದು ಹೊಲಿಕರಿಕೊಂಬ ಉದ್ದೇಶಕ್ಕೆ ಒಂದು ಬೆಚ್ಕೊತಿದ್ದೀರಂಬ್ರೆ ಈ ಹೋಲಿ ಕರೋಸರಿಗೂ ಹಾಗೆ ಹೋಲಿ ಕರಿತ್ರೆ ಅದ್ರ ವೀಡಿಯೋ ನಿಮ್ಗೆ ತೋರಿಸುತ್ತೆ ಹೊಲಿಕರದ ಆರ್ಗತ್ತಿಗೆ ಮತ್ತು ಪೂರ ಇನ್ ಕೆ ಜಪಕ್ಕೆ ಶುರು ಆಗೋದು ಈ ಕೆಲವು ಬದಿಗೆ ಎಂತ ಮಾಡ್ತಿರ್ಕಂಡ್ರೆ ಯಾರು ಸುಮಾರು ಜನ ಹೆಂಗಸ್ರ ಇದ್ದಿದ್ರೆ ಪೂರ ಕಟ್ಟಿ ಹಾಕ್ತಾರೆ ಎಲ್ಲ ಅರಿ ಬಾಚಿ ಕಟ್ಟಿ 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 ಹಾಕ್ತಾರೆ ಕಡಿಕ ಗಂಡಸ್ರೆ ಎಲ್ಲ ಅದನ್ನ ಬಡೀತಾಯಕಂತರ ಅದೇ ಇನ್ನು ಕೆಲವು ಬದಿಗೆ ಎಂಥ ಮಾಡ್ತೀರಿಕೊಂಡ್ರೆ ಅಷ್ಟು ಜನ ಈ ಯಾರು ಇಲ್ಲದೇ ಇದ್ದರೆ ಒಬ್ಬರಿಬ್ಬರಿಗಿನ್ನಿದ್ದಾರೆ ಪಟ 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 ಅವರಿ ಬಾಚಿ ಹಾಕ್ತಾರೆ ನಾವು ಏಡು ಕಟ್ಟು ಹುಲ್ಲು ಒಂದು ಸೂಡಿ ವೆಚ್ಕೊಂಡು ಅದ್ರಂಗೆ ಏಡು ಹುಲ್ಲು ಹುಲ್ ಇದನ್ನು ಕಟ್ ಹಾಕೊಂಡು ಹಂಗೆ ಬಡೀತಾಯ್ಕೊಂಡ ಬಡ್ದು 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 ಹಂಗೆ ಕುತ್ರಿ ಹಾಕ್ತಾ ಇರುತ್ತೆ ಕುತ್ರಿ ಮಾಡುವಾರು ಒಂದು ಬದಿ ಹಂಗೆ ಅಲಾಯಂಗೆ ಹುಲ್ಕುತ್ರಿ ಮಾಡ್ತಾ ಇಕಂತಾರೆ ಕುತ್ರಿ ಹಾಗೆ ಅದು ಕುಶಾಲಿನ ಕೆಲಸ ಅಲ್ಲ ಮಸ್ತ್ ಕಷ್ಟ ಇತ್ತ ಎಲ್ಲಾರು ಹುಲ್ಕುತ್ರಿ ಮಾಡೋದು ಹೆಚ್ಚು ಕಮ್ಮಿ ಆಯ್ತು ಅಂದಳಿ ಹೇಳದಿದ್ರೆ ಕಡಿಕೆಲ್ಲಾರು ಮಳೆ ಬಂದಿದ್ರು ಪೂರ ನೀರು ಹುಲ್ಕುತ್ರಿ ಒಳಗೆ ಅಷ್ಟು ದಿವಸ ಅಷ್ಟು ಜಾಗೃತಿ ಮಾಡೋದು ಹುಲ್ಲು ಪೂರ ಹಾಳೆ ಹೊತ್ತ ಅದು ಒಂದು ತಿಳಿದಾರೆ ಎಲ್ಲ ಮಾಡ್ತಾರೆ ಕಡಿಕೆ ಅದೆಲ್ಲ ಆದ್ಮೇಲೆ ಮದ ಮಧ್ಯೆ ಒಂದೊಂದ್ಸಲ ದುಂಬು ಹೊಡ್ಕಂಬಿರುತ್ತೆ ಈ ಕೇಜಪ್ಪ ಸೂರಿಗೆ ಅದ್ರಾಗೆ ಆ ಇದ್ರಾಗಿದ್ದದ್ದು ಹುಲ್ಲಾಗಿದ್ದದ ಎಲ್ಲ ಉದ್ರಿ 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 ತುಂಡು ತುಂಡು ತುಂಡೆಲ್ಲ ಬೀಳುತ್ತೆ ಅದು ಭತ್ತದ ರಾಶಿ ಒಳಗೆ ಕಂತುತ್ತ ಅಂದಳೆ ಹೇಳಿ ಮದ್ಮೇ ಒಂದೊಂದ್ಸಲ ಈ ಹಿಡಿಯಂಗೆ ಹೆಚ್ಚಾಗಿ ಹೆಂಗ್ಸ್ರೆ ಒಡ್ಕೊಂತರು ದುಂಬ ದುಂಬು ಹೆಂಗಸ್ರ ಯಾರಾದ್ರು ಓಡುವರ್ ಇಲ್ಲದಿದ್ದಾಗಲೇ ಗಣಸರು ಹೊಡ್ಕೊಂತರ ಏನು ಆಯ್ದಿದ್ ಕೆಲಸ ಅಲ್ಲ ದುಂಬದ ಮೇಲೆ ಮೇಲ್ಮೇಲೆ ಇದ್ದೆಲ್ಲ ಹಾರಿಸ್ಕೊಂಡು ಆ ದುಂಬು ಒಂದು ಅಲ ಇದಂಗೆ ಮಾಡಿ ಬೆಚ್ಕೊತಾರೆ ಆ ತಳುಲು ಹಂಗೆ ಅದ್ರಂಗೆ ತಳುಲಿ ಇರುತ್ತ ಕಣೆ ಅದನ್ನೆಲ್ಲ ಒಂಚೂರು ತೆಗೆದು ಒಂದು ಬದಿ ರಾಶಿ ಹಾಕಂತಾರೆ ಕೆಲವ್ರು ಈ ತಳುಲನ್ನು ಬಾಚಿ ಪಿಂಡಿ ಮಾಡಿ ಕೂತ್ರಿ ಹಾಕುದೂ ಇರುತ್ತೆ ಇನ್ನು ಕೆಲವರು ಹಂಗೆ ಆಲಾಯದಾಗ ಒಂದು ಬದ್ ಮಾಡಿ ಬೆಚ್ಚು ಕ್ರಮ ಇತ್ತು ಮುಂಚಿನ ಕಾಲದಾಗ ಹುಲ್ಕುತ್ರಿ ಎಲ್ಲ ಮಾಡೋ ಸುರಿಗೆ ಈ ಮದ್ಮಗಳ ಮಗಳರಿ ಒಂದು ಎರಡು ಮದ್ ಮಗಳನ್ನ ಕಟ್ಟಿ ಹುಲ್ಕೂತ್ರಿ ಹಾಯ್ಕೊಂತಿದಿರು ಈಗೆಲ್ಲ ಅದು ಬಾರಿ ಕಮ್ಮಿ ಆಯ್ತು ಅದು ಎಂತ ಕೇಳ್ರೆ ಆಗಲಿನ ಕಾಲದಾಗ ಹೇಳುದು ಅಂತ ಹೇಳಿ ಈ ಹುಲ್ಕುತ್ರಿ ಬಂಜಿ ಹತ್ತಳಿ ಎರಡು ಮದ್ಮಗಳ ಕಟ್ಟಿ ಆ ಹುಲ್ಕೂತ್ರಿಗಳು ಹಾಯ್ಕಂತಿದಿರ ಅದ ಕಡೆಗೆ ಹುಲ್ ಜಪ್ದ್ ಮಾಡ್ತಾರಲ್ಲ ಎಣ್ಣೆ ಆ ಹುಲ್ ಜಪ್ಪು ಸುರಿಗೆ ಅದನ್ನ ಪೂರ ಬಡ್ದು ಎಲ್ಲ ಒಗತ್ ಮಾಡ್ತಿದ್ದೀರ ಹೀಗೆ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ ಅವ್ರವ್ರ ಬೆನ್ನಿಗೋರವ್ರೊಬ್ಬರು ದುಂಬೋಡೋದು ಅದು ಇದು ಎಲ್ಲ ಮಸ್ತ್ ಮಾಡ್ತರೆ ಕಡಿಕೆ ಆ ದಿವಸದ ಕೊಯ್ಲು ಅಂದರೆ ಆ ದಿವಸದ ಪುನಃ ಮುಗಿತು ಮುಗೀತು ನಮ್ಮ ಸುರಿ ಮತ್ತು ಪುನಃ ಇನ್ನೊಂದು ಹೋಲಿಕರು ಶಾಸ್ತ್ರ ಇತ್ತು ಮೊದಲಿಗೆ ಹಂಗೆ ಕರೆದಿರಿ ಹಾಗೆ ಆಕೇರಿಗೆ ಒಂದ್ಸಲ ಹೋಲಿ ಕರೀತಾರೆ ಅಕೇರಿಗೆ ಹೋಲಿಕರು ಸುರಿಗೆ ಒಂದು ಶಾಸ್ತ್ರ ಐತೆ ಅಂತಂದರೆ ಈ ಮದ್ಮಗಳು ಅರೆಂಗೆ ಹೋಲಿ ಕರೋಕ್ಕಿಲ್ಲ ಈ ಶುರು ಮಾಡುವಂಗೆ ಅಲ್ಲಿ ಅಕೇರಿಗೆ ಅಲ್ಲಿ ಮದ್ಮಗಳ ಮೊದಲು ಮುರೀತು ಕಣೆ ಆ ಅರೆಂಗೆ ಹೊಲಿಕರಿಕಿರಲ್ಲ ಅದನ್ನು ಮೊದಲಿಗೆ ಜಪ್ಕಂಡು ಬೇರೆ ಒಂದೆಷ್ಟು ಜನ ಗಣಸರಿದ್ರು ಅಷ್ಟು ಸೂಡಿನ ಮತ್ತೆ ತಯಾರು ಮಾಡಿ ಬೆಚ್ಕೊಂಡು ಒಂದು ಹೋಲಿಕರು ಈ ಹೊಲಿ ಕರೆದ ಮೇಲೆ ಈ ಕರಿ ಕಟ್ಟುದಂದೇಳಿ ಮಾಡ್ತಾರೆ ಈ ಮೇಟಿ ಕಂಬಿಗೂ ಮತ್ತೆ ಒಂದು ಮಂಚಕ್ಕೂ ಬಳ್ಳಿ ಕಟ್ಟಿರ್ತರು ಕಣಿ ಆನೆ ಬಿಚ್ಚರ ಗತಿಗೆ ಆನಿ ಬಿಚ್ಚರ ಆನೆ ಅಥವಾ ಆನೆ ಬಿಚ್ಚಿಕಿದ್ರೆ ಮುಂಚೆ ಸುತ್ತದ್ದು ಒಂದು ಸಲ ಹೀಗೆ ಒಡ್ಕಂತರು ಕೆಲವ್ರು ಬಿಚ್ಚರ ಮೇಲೆ ಮಾಡ್ತಾರೆ ಬಿ ಕೆಲವ್ರು ಬಿಚ್ಚಿಕಿದ್ರೆ ಬಿಚ್ಚಕಿದ್ರೆ ಮಾಡುವುದೇ ಹೆಚ್ಚು ಬಿಚ್ಚಗಿದ್ರೆ ಆನಿ ಬಿ ಹಾನಿ ಬಿಚ್ಚಗಿದ್ರೆ ಮುಂಚೆ ಕರಿ ಕಟ್ಟುವುದನ್ನು ಮಾಡ್ತಾರೆ ಈ ಹೊಲಿ ರಾಶಿ ಸುತ್ತಕ್ಕೆ ಅಂದರೆ ಈಗ ಬ ಮಂಚ ತೆಗಿ ಭತ್ತ ಬೇಯ್ಕಣೆ ಅದರಿಂದ ಒಂದು ಹೆರ್ಬದಿಗೆ ಸುತ್ತಕ್ಕೆ ಒಂದು ಸಲ ಸಾಫ್ ಮಾಡಿ ಒಡ್ಕಂಡು ಅದರಿಂದ ದೂರು ಬಿದ್ದದ ಭತ್ತನ್ನು ಆಚೆಗೆ ಮಾಡಿ ಈಚೆಗಿದ್ದ ಭತ್ತನ್ನು ಈಚಿಗೆ ಮಾಡಿ ಒಂದು ಕರಿ ಕಟ್ಟುವುದನ್ನು ಮಾಡ್ತಾರೆ ಆ ಕರಿ ಕಟ್ಟುವುದನ್ನು ಮಾಡ್ರ ಗತಿಗೆ ಪಟ್ಟ ಹಿಡಿ ಕಟ್ಟು ತೆಗೆದು ಬದಿಗೆ ಹಾಕ್ತಾರೆ ಯಾಕೆಂದ್ರೆ ಆ ಹಿಡಿಕಟ್ಟು ಬದಿಗೆ ಹಾಕೋರ ಗತಿಗೆ ಮಂಚಕ್ಕೂ ಮತ್ತು ಮೇಟಿ ಕಂಬಿಗೆ ಕಟ್ಟೋದು ಬಳ್ಳಿ ಬಿಡ್ಸೋದು ಅಂದರೆ ಆನೆ ಬಿಚ್ಚೋದು ಆನೆ ಬಿಚ್ಚು ಸೂರಿಗೆ ಯಾರು ಕೈಯಂಗೆ ಹಿಡಿ ಕಟ್ಟು ಹಿಡ್ಕಂಡು ಇಪ್ಪಕ್ಕಿಲ್ಲ ಮತ್ತು ಭತ್ತದ ರಾಶಿ ಮೇಲೂ ಗಿಡುದು ಎಂತ ಮಾಡೋಕ್ಕೂ ಇಲ್ಲ ಯಾರು ಅದಕ್ಕೆ ಅದ್ರೊಳಗೆ ಮಾಡ್ಕೊಂತಿದ್ರು ಇನ್ನು ಕೆಲವ್ರು ಎಂತ ಕೇಳ್ರೆ ಅಕೇರಿಗೆ ಈ ಹೊಲಿಕರು ಕರೀತರು ಕಣಿ ಆ ದಿವಸದ ಮುಕ್ತಾಯ ಮಾಡಿಸ್ರಿಗೆ ಅಷ್ಟೊತ್ತಿಗೆ ಯಾರಾದ್ರೂ ಒಬ್ರು ಹೆಂಗ್ಸ್ರಿ ಎಂತ ಮಾಡ್ತಾರೆ ಈ ಗಣಸರು ಹೊಲಿಕರು ಶುರು ಮಾಡಿ ಕೈ ಬಡ್ದ ಆಪ್ರೊಳಗೆ ಆ ಸೂಡಿ ಜಪ್ಪಿ ಆಪ್ರೊಳಗೆ ಒಂದು ಹೆಂಗ್ ಸಂಬ್ರ ಒಂದು ಎರಡು ಮೂರು ಸುತ್ತ ಹಾಗೆ ಪಟ್ಟ 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 ತಿರ್ತಾರೆ ಸುತ್ತ ಸುತ್ತ ತಿರುಗಿ ಆ ಬದಿದೆ ಎಲ್ಲ ಕರಿ ಕಟ್ಟಿ ಕರಿ ಕಟ್ಟಿ ಹೀಗೆ ಒಡ್ಕಂತ 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 ಬಂದು ಕರಿ ಕಟ್ಟಿ ಪಟ್ಟೆ ಹಿಡಿ ಬದಿಗೆ ಹಾಕುಕೋ ಅವರೆಲ್ಲ ಹಿಡಿ ಕಟ್ಟಿ ನೆಗ್ಗೋಕ್ಕೂ ಅವರೆಲ್ಲ ಹೋಲಿಕರು ನಿಲ್ಲಿಸ್ತಾರೆ ಹಿಂಗೂ ಮಾಡ್ತಾರೆ ಅವ್ರ ಅವ್ರ ಒಂದೊಂದು ರೀತಿಯ ಸಂಪ್ರದಾಯ ಮಾಡ್ತಾರೆ ಕಡಿಕೆ ಅದಾದ ಮೇಲೆ ಹಡಿ ಮಂಚನ ತಗೊಂಡು ಹೋಗಿ ಇದೆಲ್ಲ ಈ ಬಿಚ್ಚಿ ಎಲ್ಲ ಹಡಿ ಹಡಿಮೆನ್ನ ತಗೊಂಡೋಗಿ ಒಂದು ಬದಿಗೆ ಹಡಿ ಮಂಚನ ತಗೊಂಡೋಗಿ ಒಂದು ಬದಿ ಬೆಚ್ಚರ ಮೇಲೂ ಕೂಡಲೇ ಯಾರು ಅದ್ರ ಮೇಲೆ ಕೂಕಂಕಿಲ್ಲ ಅದು ದೊಣ್ದಿತ್ತು ಅಂದಳಿ ಹೇಳ್ತಾರೆ ಹೊಡಿ ಮಂಚದ ಮೇಲೆ ಕೂಡಲೆ ಯಾರು ಕೂಕಂಬಕ್ಕಿಲ್ಲ ಸುಮಾರು ಹೊತ್ತು ಮೇಲೆ ಕುಕ್ಕೊಂಡ್ಲ ಕಾ ಹೊತ್ತಿಗೆ ಕೂಕಂಬಕ್ಕಿಲ್ಲ ಮತ್ತು ಹಂಗೆ ಹೊಡಿ ಮೇಲೆ ಕೂಕಂಡು ಯಾರು ಏಗಳಿಗೂ ಯಾವ ದಿವ್ಸಕ್ಕೂ ಹೊಡಿ ಮೇಲೆ ಕೂಕಂಡು ಕಾಲು ಆಡ್ಸೋಕ್ಕಿಲ್ಲ ಹಾಗೆ ಕಾಲನ್ನು ತೆಗೆದು ಹೊಡಿ ಮೇಲೆ ಬೆಚ್ಕೊಂಡು ಕೂಕಮ್ಕು ಇಲ್ಲ ಹಿಂಗೆ ಇಳುಬಿಟ್ಕಂಡೆ ಕೂಕು ಇಳುಬಿಟ್ಕಂಡ್ ಕೂಕಂಡ್ರು ಕಾಲು ಹಿಂಗೆ ಆಡ್ಸೋಕ್ಕಿಲ್ಲ ಹಡಿ ಮಂಚದ ಮೇಲೆ ಕುಕ್ಕಂಡು ಕಂಡ್ರು ಬಾರಿ ಬೈತರು ಅದೆಲ್ಲ ಮುಂಚೆಲ್ಲ ಮಾಡ್ಕೊಂಡು ಇದ್ದೀರಿ ಈಗ ಹಡಿ ಮಂಚವೇ ಇಲ್ಲ ಬಿಡಿ ಕಡೆಗೆ ಇನ್ನೊಂದು ಅಂತ ಕಂಡ್ರಿ ಈ ಕೈ ಜಪಸ್ರಿಗೆ ಮಸ್ತ್ ಕೈ ಇದ್ದಿದ್ರೆ ಜಪ್ಪಿ 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 ಸಾಕಾದ್ದಿದ್ರೆ I don't know. ಹಡಿ ಮಂಚದ ಮೇಲೆ ಒಂದು ಕಟ್ಟಾರು ಒಂದು ಕೇ ಸುಡಿ ಹಾಕಿಯೇ ನಾವು ಬದಿ ಬಂದು ಕುಕಾಣ್ಕವ್ರಿ ಯಾರ್ಯಾರು ಒಂದು ಸುಡಿ ಹೀ ಮಾಡಿ ಕಟ್ಟಿ ಹಡಿ ಮಂಚದ ಮೇಲೆ ಬೆಚ್ಚಿ ಬದಿ ಬಂದು ಕುಕಾಣ್ಕ ಹಾಗೆ ಬರೀ ಹಡಿ ಮಂಚನ್ನ ಬಿಸಿಲಂಬಚ್ಚಿಕ್ಕಿ ನಾವೆಲ್ಲರೂ ಬಂದು ಕೆಲಸ ಮುಗೀಕಿದ್ರೆ ಮುಂಚೆ ನಾವು ಬಂದು ಬದಿಯಂಗೆ ಕುಕಮ್ಕಿಲ್ಲ ಹಾಗೆ ಮಾಡ್ರೆ ಹಡಿ ಮಂಚ ಆಳ್ಸತ್ತೆ ಅಂತ ನಮ್ಮ ಹಡಿ ಮಂಚ ಆಳ್ಸಕ್ಕೆ ಬಿಡೋಕ್ಕಾಗ ಒಂದು ಕಟ್ಟಾರು ಅದ್ರ ಕಟ್ಟಿ ಹಾಕಿ ಬನ್ನಿ ಅಂದಳಿ ಕಡೀಗೆ ಅದನ್ನು ಯಾರು ಪುನಃ ಕೆಲಸ ಶುರು ಮಾಡಿಸ್ ಯಾರು ಕಟ್ಟಿ ಹಾಕಿ ಬಂದಿರು ಕಾಣಿ ಅವರೇ ಅದನ್ನು ಮೊದಲಿಗೆ ಜಪಕ್ ಅವ್ರ ಅವರು ಅದನ್ನು ಜಪ್ಪಿ ಯಾರ ಮೇಲೆ ಉಳ್ದಾರ ಪುನಃ ಜಪಕ್ಕೆ ಶುರು ಮಾಡುದು ಒಂದು ಕೊಯ್ಲು ಒಳಗೆ ಈ ಕೊಯ್ಲ ಕಾಂಬುಕ್ ಇಷ್ಟು ಬಹ ಇಂತ ಗೆದ್ದು ಬೆಳೆದಿತ್ತಲ್ ಇದನ್ನ ಕೊಡದ್ರ ಸೈ ಒಂದು ಬದಿ ಭತ್ತ ರಾಶಿ ಹಾಕಿದ್ರೆ ಸೈ ಅಂದೇಳಿ ಅದ್ರ ಒಳಗೂ ಇಷ್ಟ ಇಷ್ಟಪ್ಪ ಒಂದು ಸಂಪ್ರದಾಯಗಳೆಲ್ಲ ಇತ್ತು ಹಾಗೆ ಇನ್ನು ಎಂತ ಕೇಳ್ರೆ ಈ ಹೊಲಿ ರಾಶಿ ಮಾಡ್ತು ಹೊಲಿ ರಾಶಿ ಮಾಡಿ ಮೇಲೆ ಅದನ್ನು ನಾವು ಈ ನಮ್ಮ ಮುಂಚೆ ಹೇಳ್ದಾಗ ಕನ್ನಿ ತಿಂಗಳ ಸುರಿ ಒಂದು ಭತ್ತದ ರಾಶಿ ಮಾಡಿ ಬೆಚ್ಚತ್ ಮನೆ ಒಂದು ಭತ್ತದ ಗುಪ್ಪಿ ಮಾಡತ್ ಕಣಿಯನ್ನು ಬೆಚ್ಚಿ ಈ ಭತ್ತನೆಲ್ಲ ತೊಂಡ್ ಪೂರ ಅದೇ ಹೊಲಿ ರಾಶಿಗೆ ಹಾಕ್ತಾರೆ ಹೊಲಿ ರಾಶಿಗೆ ಪೂರ ತಕೊಂಡು ಅದಕ್ಕೆ ಹಾಕ್ತರೆ ಅದಕ್ಕೆ ಹಾಕೋ ಕ್ರಮ ಐತೆ ಮತ್ತು ಇನ್ನು ಎಲ್ಲರೂ ಅಪ್ಪಿದಪ್ಪಿ ಕೆಲವು ಸಲ ಮಸ್ತ್ ಸಾಗುವಳಿ ಎಲ್ಲ ಆದಿದ್ರೆ ಆನೆ ಹೊರದು ಅಂತ ಆನೆ ಹೊರದು ಏನು ಕೇಳ್ರೆ ಈ ಮಂಚಕ್ಕೆ ಮಂಚ ಹಡಿಮಂಚ ಇರತ್ತೆ ಹಡಿ ಮಂಚಕ್ಕೆ ಭತ್ತ ಕೇ ಬಡ್ದು 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 ಈ ಭತ್ತದ ರಾಶಿ ಒದ್ಗಾಯಿ ಈ ಹಡಿ ಮಂಚಕ್ಕೆ ಇತ್ತು ಕಣಿ ಅದು ಆನೆ ಹೊರದು ಅಂತ ಅದೆಲ್ಲರೂ ನಾಲ್ಕು ಜಂಗಿಗೂ ತಾಂಗ್ರಿ ಈಗ ಮಂಚಕ್ಕೆ ನಾಲ್ಕು ಜಂಗಿ ಇರುತ್ತೆ ಆಚೆ ನಾಲ್ಕು ಕಾಲು ಬಿಡ್ದಲ ಆ ಬದಿ ಈ ಬದಿ ಇರತ್ತೆ ಕಣೆ ಆ ನಾಲ್ಕು ಬದಿಗೂ ತಾಂಗದಿದ್ರೆ ಅಷ್ಟು ಅಷ್ಟು ಒಳ್ಳೆ ಭತ್ತ ಅಂದಳಿ ಅಷ್ಟು ಒಳ್ಳೆ ಉತ್ತಮ ಸಾಗುವಳಿ ಆಯ್ತು ಈ ಕಾಲ ಅಂದಳಿ ಅಷ್ಟು ಹೇಳ್ತಾರೆ ಅದೇ ಲೆಕ್ಕದಾಗ ಹೇಳ್ತಾರೆ ಇನ್ನು ಕೆಲವ್ರದ್ದು ನಾಲ್ಕು ಜಂಗಿ ತಂದಿಲ್ಲ ಒಂದು ಬದಿಗೂ ಎರಡು ಬದಿಗು ಹಂಗೆ ತಾಂಗ್ಲಕ್ಕ ಅಂದರೆ ಜಾಸ್ತಿ ಜನ ಯಾವ ಬದಿ ಜಪ್ತರ ಆ ಬದಿಗೂ ತಾಂಗ ತಾಂಗೋಕ್ಕೂ ಸಾಕು ಈ ನಾಲ್ಕು ಬದಿಗೆಲ್ಲ ತಾಂಗ್ದಾಗ್ಳಿಕೆ ಮುಂಚೆ ಎಲ್ಲ ಹೊಡಿ ಮಂಚಕ್ಕೆ ಇಂತಿಷ್ಟೇ ಒಂದು ಆಳ್ತಿಯಿಂದ ಐತಮ್ರಿ ಈಗೆಲ್ಲ ಹಡಿ ಮಂಚಕ್ಕೆ ಕೆಲವ್ ಇದ್ದರು ಕೆಲವು ಮೋಟು ಕೆಲವು ಉದ್ದ ಹಾಗೆಲ್ಲ ಇದ್ದು ಬಂದರೆ ಈ ಹೊಡಿಮಂಚಕ್ಕೆ ನಿರ್ದಿಷ್ಟವಾದ ಆಳ್ತಿ ಇದ್ದಾಗಳಿಕೆ ಈ ಆನಿ ಹೊತ್ತಾಗಳಿಕೆ ಜನರಿಗೆ ಅರ್ಥ ಗೊತ್ತೈತ್ರೆ ಆಗಳಿಕಂದರೆ ಈ ವರ್ಷ ಇಷ್ಟು ಕೋರ್ಜಿ ಭತ್ತ ಆಯ್ತು ಅಂದಾಳೆ ಈ ಕೋರ್ಜಿ ಲೆಕ್ಕ ಇತ್ತು ಕಣಿ ಕೋರ್ಜಿ ಲೆಕ್ಕ ಈ ಆನೆ ಹೊತ್ತಾಗಳಿಕೆ ಕೆಲವರಿಗೆ ಗೊತ್ತಾತಿತ್ತು ಆನೆ ಹೊತ್ರು ಭಾರಿ ಖುಷಿ ಆತ್ ಕಣಿ ಆಗ್ಳಿಕೆ ಎಂತ ಮಾಡ್ತಾರೆ ಈ ಆನೆ ಹೊತ್ತ ಗತಿಗೆ ಭತ್ತನ ಸ್ವಲ್ಪ ಬಾಚಿ ಹೊಡಿ ಮಂಚದ ನಾಲ್ಕು ದಿಂಡಿಗೂ ಬೆಚ್ಕೊಂತರು ನಾಲ್ಕು ದಿಂಡ ಅಂದರೆ ಈ ನಾಲ್ಕು ಜಂಗಿತ್ತು ಕಣಿ ಅದಕ್ಕೂ ಹೀಗೆಲ್ಲ ಸುತ್ತ ಭತ್ತ ಬೆಚ್ಕೊಂಡು ಒಂದು ಅದಕ್ಕೊಂದು ಕಾಯಿ ಒಡೆದು ಧೂಪ ಎಲ್ಲ ಮಾಡಿ ಸಾಫ್ ಮಾಡಿ ಒಂದು ಕೈ ಮುಕ್ಕೊಂಡು ಮತ್ತು ದೇವ್ರಿಗೆ ಒಂದು ಹೇಳ್ಕೊಂಬಿತ್ತ ದೇವರೇ ಈ ವರ್ಷ ಆನೆ ಹೊತ್ತಿತ್ತು ಬರುವ ವರ್ಷ ಹೀಗಾಗಲಿ ಇನ್ನೂ ಒಳ್ಳೆ ಫಸಲು ಬರಲಿ ನಮ್ಗೆ ಅಂದೇಳಿ ಒಂದು ಕಣ್ಕೊಂಬ ಕ್ರಮ ಎತ್ತಿದು ಆನೆ ಹೊತ್ತದಕ್ಕೆ ಈ ಕ್ರಮ ಮಾಡ್ತಾರೆ ಅದು ಆ ಈ ಕೊಯ್ಲು ಪೂರ ಹಿರಿದ್ರ ಗತಿ ಲಾಸ್ಟ್ ದಿವಸದ ಈ ಕೊಯ್ಲಿತ್ತು ಕಣಿ ಆ ದಿವಸ ಏನಿತ್ತು ಆ ದಿವ್ಸ ಹಾಗೆ ಮಾಡ್ತಾರೆ ಕಾಯಿ ಒಂದು ಹೊಡೋದಿತ್ತು ಬೇರೆ ಎಲ್ಲ ದಿವ್ಸಕ್ಕೂ ಮತ್ತೆ ಎಲ್ಲ ಪೂಜಕ್ಕೂ ಮೀದೆ ಯಾರು ಪೂಜೆ ಮಾಡೋದಿಲ್ಲ ಅಂದರೆ ಮೈ ಮಂಡಿ ಚೊಕ್ಕ ಮಾಡ್ಕೊಂಡು ಬಂದೆ ಒಂದು ಪೂಜೆ ಮಾಡೋ ಕ್ರಮ ಐತೆ ಆದರೆ ಕೊಯ್ಲಿಗೆ ಈ ರಿವಾಜ್ ಇಲ್ಲ ನಾವು ಮೀ ಮಿನ್ಕಂಡು ಬರ್ಕ ಅದಗಿದು ಇದು ಅಂತ ಇಲ್ಲ ಈ ಕೆಲಸ ಮಾಡ್ತಿರ್ತಾರೆ ಕಣಿ ಅದೇ ಅದೇ ಬಟ್ಟೆ ಹಂಗೆ ಅದೇ ಹೊತ್ತಿಗೆ ಅಲ್ಲೇ ಒಂದು ಕೊಡಪ ನೀರು ಎತ್ಕೊ ಬಂದು ಒಂದು ಕಾಯಿ ಹೊಡೆದಿತ್ತು ಲಾಸ್ಟ್ ದಿವಸ ಹಾಗೆ ಮಾಡ್ತಾರೆ ಎಲ್ಲದು ಹಡಿಮೆದ್ ನಾಲ್ಕು ದಿಂಡಿಗೂ ನಾಲ್ಕು ನಾ ನಾಲ್ಕು ಈ ಜಂಗಿತ್ತು ಕಣಿ ನಾಲ್ಕು ಜಂಗಿಗೆ ಒಂದು ಚೂರು ಚೂರು ಭತ್ತ ಹಾಯ್ಕೊಂಡು ಅದಕ್ಕೊಂದು ಧೂಪ ಮಾಡ್ಕೊಂಡು ಆ ವರ್ಷದ ಕೊಯ್ಲು ಮುಗೀತ ಅಂದಾಳಿ ಅಲ್ಲಿಗೆ ಒಂದು ಅದಕ್ಕೊಂದು ಪೂಜೆ ಮಾಡಿ ಮತ್ತು ಒಳ ತಗೊಂಡು ಹೋಪ ಕ್ರಮ ಹೊಡಿಮೆಣ್ಣನೆಲ್ಲ ತಗೊಂಡೋಗಿ ಒಳ ಬೆಚ್ಚಾರೆ ಮತ್ತು ಇನ್ನೊಂದು ಏನು ಕಂಡ್ರೆ ಈ ಬ ಕೊಯ್ಲು ಮಾಡುವಂಗಾಯಲಿ ಕೈ ಹೊರುವಂಗಾಯ್ಲಿ ಕೈ ಜಪ್ಪಂಗಾಯ್ಲಿ ಯಾವುದೇ ಸಮಯಕ್ಕೂ ಯಾವತ್ತೂ ಮೆಟ್ಟು ಹಾಯ್ಕಂಬಿಲ್ಲ ಹಾಗೆ ಮಂಚದ ಮೇಲೆ ಕೂಕೊಂಬಂಗು ಹಾಗೆ ಮೆಟ್ಟು ಹಾಯ್ಕಂಬಿಕೆ ಇಲ್ಲ ಅಷ್ಟು ಜಾಗಕ್ಕೂ ಮೆಟ್ಟು ನಿಷಿದ್ಧ ಯಾರು ಹಳೆಯರು ಮಳೆಯರಿಗೆ ಈಗಳಿನಾರೆಲ್ಲ ಹುಡುಗಿರು ಮಕ್ಕಳು ಎಂತಂದರೆ ಮೆಟ್ಟು ಹಾಕೊಂಡು ಹಾಯ್ಕೊಂಡು ಹಾಯ್ಕೊಂಡು ಅಭ್ಯಾಸ ಮೆಟ್ಟು ಹಾಕೊಂಡು ಕೈ ಗೆದ್ದೆ ಗೀಳಿದ್ರೆ ಅಥವಾ ಕೈ ಜಪು ಸುರಿ ಕಣ್ಣಂಗೆ ತಿರ್ಗರು ಬಾಯಿ ಬಂದ ಬೈತ್ರಿ ಅಂತಕಂದ್ರೆ ಅವರು ಅದನ್ನೆಲ್ಲ ಈ ಕೈ ಇದ್ದು ಗೆದ್ದೆ ಕೈ ಹೊರಿ ಭತ್ತ ಇವನ್ನೆಲ್ಲ ದೇವ್ರಿಗೆ ಕಂಡಂಗೆ ಕಂಡಾರ ದೇವ್ರ ಸ್ಥಾನದಂ ಕಂಡಾರ ಅದು ನಾವು ಇಲ್ಲ ಒಂದು ರೀತಿ ಇದ್ದಾರೆ ಹಾಗೆ ಅದು ಯಾವ ಜಾಗಕ್ಕೂ ಮೆಟ್ಟನ್ನು ನಿಷಿದ್ಧ ಮಾಡಿದ್ದೀರಿ ಈಗೆಲ್ಲ ಹೆಚ್ಚು ಹಿಂದೆ ಮುಂದೆ ಅದು ಇದಲ್ಲ ಅಂತೆಂಥದ್ದು ಆಯ್ ಹೋಯ್ತು ಆದರೂ ಕೆಲವೊಂದು ಬದಿಗೆ ಈ ಒಂದು ಕ್ರಮಗಳೆಲ್ಲ ಇವತ್ತಿಗೂ ಇತ್ತು ನಾವು ಎಂತ ಮಾಡ್ಕೊಂಡ್ರೆ ಈ ಒಂದು ಚಂದದ ಸಂಸ್ಕೃತಿ ಸಂಪ್ರದಾಯ ಮಿಷನ್ ಬರಲಿ ಹೌದು ಮಿಷನ್ ಬರ್ದಿರಿ ಇವತ್ತಿನ ದಿವಸಕ್ಕೆ ಆತಿಲ್ಲ ಆದ್ರೂ ಒಂದೊಂದು ಗೆದ್ದೆಯರು ಬೆಚ್ಕೊಂಡು ಈ ಒಂದು ಸಂಪ್ರದಾಯ ನಮ್ದು ಈ ಕುಂದಾಪುರ ಭಾಗದಾಗ ಇಷ್ಟು ಚಂದ ಇದ್ದಿತ್ತು ಈ ಆಚರಣೆಗಳನ್ನೆಲ್ಲ ಉಳಿಸ ಸಲ ಮನೇದು ಒನೊಂದು ಗೆದ್ದೆಯರು ಉಳಿಸ್ಕೊಂಡು ಚಂದ ಚೆಂದ ಹಾಳೆಯವರು ಹಾಳಿ ಅಂತ ಹೇಳಿದ್ರೂ ಹೋಯ್ತಾರೆ ಚಾಣಗಾದಿ ಹಾಳಿಯಾರು ಉಳಿಸ್ಕೊಂಡು ಈ ನಮ್ಮನೆಯೆಲ್ಲ ಕೊಯ್ಲು ಮಾಡ್ರೆ ಒಂದು ನಮ್ಮ ಈ ಸಂಸ್ಕೃತಿ ಸಂಪ್ರದಾಯ ಆಚಾರಗಳೆಲ್ಲ ಉಳಿತು ಅಂದಳಿ ನಮ್ಮ ಒಂದು ಅನಿಸಿಕೆ ಹಿಂದಿನ ಕಾಲದಾಗೆಲ್ಲ ಹೋಗಿ ದೀಪಾವಳಿ ಹಬ್ಬ ಹಬ್ಬಸುರು ಈ ಪಟಾಕಿ ತಕಂಬಕ್ಕೆಲ್ಲ ನಮಗೆಲ್ಲ ಭಾರಿ ಕಷ್ಟ ಅಂದರೆ ಆಗ್ಲಿಕೆಲ್ಲ ದುಡ್ಡು ಇರ್ತಿರ್ಲಿಲ್ಲ ಎಂತ ಇಲ್ಲ ಆಗ್ಲಿಕೆ ಎಂತ ಮಾಡ್ತೀನಿ ಈ ಕೊಯ್ಲಾರ ಗತಿಗೆ ಗೆದ್ದಿಗೆಲ್ಲ ಹೋಗಿ ಕದ್ರಿ ಹಾಕುವುದು ಕದ್ರೆ ಒಂದು ಮಣ್ಣಿಂದ ಮಣ್ಣು ಅಡುಗೆ ತಗೊಂಡು ಮಣ್ಣು ಮಣ್ಣೆ ತಗೊಂಡು ತಕೊಂಡು ಬದಿ ಬೆಚ್ಕೊಂಬುದು ಕದ್ರಿ ಹಾಕೋದು ಅದು ಕದ್ರಿ ಹಾಕೋಕು ಗೆದ್ದು ತುಂಬ ಜನ ಆಗಳಿಕೆ ಎಷ್ಟು ಮಕ್ಕಳಂತ್ರಿ ಅಯ್ಯೋ ಇಲ್ಲೊಂದು ಕದ್ರೆ ಕೊನೆ ಕೊಂಡ್ರೆ ಒಂದು ಕಾಲಂಗೆ ಮೆಟ್ಕೊಂಡು ಒಂದು ಕಾಲ ಒಂದು ಕೊನೆ ಮೆಟ್ಕೊಂಡು ಇನ್ನೊಂದು ಕಾಲಕ್ಕೆ ಇನ್ನೊಂದು ಕೊನೆ ಮೆಟ್ಕೊಂಡು ಒಂದು ಕೈ ಇನ್ನೊಂದು ಕೊನೆ ಹಿಡ್ಕೊಂಡು ಮತ್ತೊಂದು ಕೈ ಮತ್ತೊಂದು ಕೊನೆ ಹಿಡ್ಕಂತ ಇತ್ತು ಆಗಳಿಕೆ ಅಂದ್ರೆ ಅಷ್ಟು ಗಡಿಬಿಡಿ ಬಿಟ್ಟರೆ ಇನ್ನೊಬ್ರು ಬಂದು ಹೆಕೊಂಡು ಅಂದೇಳಿ ಅಂದಳಿ ಇಲ್ಲ ನಮಗೆ ಸಿಕ್ಕುದಿಲ್ಲ ಅಂಬ ಒಂದು ಗಡಿಬಿಡಿ ಆಗಳಿಕೆ ಗೆದ್ದೆಗೆಲ್ಲ ಕದ್ರೆ ಉದ್ರೂಕು ಬಿಡ್ತಿರ್ಲೈತೆ ಈ ಕೇ ಅರಿ ಸಾಫ್ ಮಾಡಿ ತಕೊಂಡು ಹೋಯ್ ಅಷ್ಟು ಲೈಕ್ ಮಾಡಿ ಅದೊಂದು ಜಾಗೃತಿ ಮಾಡಿ ಇದು ಮಾಡ್ತಿದ್ರಿ ಈಗೆಲ್ಲ ಒಂದೊಂದು ಉದ್ರದಿದ್ದರು ಕದ್ರ ಹೆಕ್ಕ ಒಂದು ನಾರು ಹುಟ್ಟು ಹುಳಿಗೆದ್ದು ಬದಿ ಹೋತೆಲ್ಲ ಹಕ್ಕಿ ಪಕ್ಷಿ ತಿಂಬಕ್ಕೆ ಬೇಡ ಹೋಯ್ತವು ಕಾನ ಮನೆ ಈ ಗೆದ್ದೆಗೆ ಬಿದ್ದು ದಿನ ಒಲೆಲ್ಲೂ ಬಿತ್ಕೊಂಡಿತ್ತು ಈ ಕದ್ರಿ ಹೆಕ್ಕಿ ಆಗಲಿಕ್ಕೆ ಈ ದೀಪಾಳಿ ಹಬ್ಬಕ್ಕೆ ಪಟಾಕಿ ತಕೊಂಡ್ಕೊಂದು ಹೇಳ್ರಿ ಈ ಗೆದ್ದೆಗಿದ್ದೆಲ್ಲ ಕದ್ರನ್ನೆಲ್ಲ ಒಟ್ಟು ಮಾಡ್ಕೊಂಡು ಮನೆ ಮನೆಗೆ ತಕೊಂಡೋಗಿ ಅದನ್ನ ಬೋಡ್ದು ಸಾಫ್ ಮಾಡಿ ಊರು ಬಿ ಯಾರು ಮನೆಗೆ ಅಮ್ಮನ ಕೆಲೋ ಯಾರ ಕೆಲವೊಂಚು ಗೇರಿ ಕೊಡುಕ್ ಹೇಳಿ ಅದನ್ನ ಹೋಯಿ ಅಪ್ಪನ ಕೇಲೋ ಅಜ್ಜನ್ ಕೇಳೋ ಯಾರ ಕೆಲೋ ಮಾರು ಕೇಳಿ ಅದ್ರಾಗ ಬಂದು ದುಡ್ಡಂಗೆ ಎಷ್ಟು ಸಾವಿರ ರೂಪಾಯಿ ಸಿಕ್ತಿರ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇದೇ ನಮ್ಗೆ ಆಗಲಿಕ್ಕೆ ಈಗಳನ್ನ ಸಾವಿರ ರೂಪಾಯಿಗೆ ಸಮ ಇದಿತ್ತು ಅಂದ್ರೆ ಭಾರಿ ವರ್ಷದ ಹಿಂದಲ್ಲ ಇದೇನು ಸಾವಿರ ವರ್ಷದ ಹಿಂದಿದ್ದು ಐವತ್ತು ಅರವತ್ತು ವರ್ಷದ ಹಿಂದಿಂದ ಹೇಳತ್ತಲ್ಲ ಒಂದು ಹತ್ತು ವರ್ಷದ ಹಿಂದೆ ಇದನ್ನೆಲ್ಲ ಮಾಡಿತ್ತು ಆಗಳಿಗೆ ಒಂದು ಪಟಾಕಿನ ಈ ಹತ್ತು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟು ಸಿಕ್ಕಿತ್ತು ಇದ್ರಂಗೆ ಪಟಾಕಿ ತಕೊಬಂದು ದೀಪಾವಳಿ ಹಬ್ಬನೆಲ್ಲ ಅಷ್ಟು ಗಮ್ಮತ್ ಮಾಡಿ ಆಚರಣೆ ಮಾಡ್ತಿದ್ದಿತ್ತು ಕಡೆಗೆ ಹಾಗೆ ಕದ್ರಿ ಹಾಕೋಕ್ಕಾದಲ್ಲಿ ಒಂದು ಬುದ್ಧಿ ಇತ್ತು ನಮ್ದು ಆಗಳಿಕೆಲ್ಲ ಎಂತ ಕೇಳ್ರೀ ಈಗ ಒಂದು ಗೆದ್ದಿದ ಕದ್ರಿ ಹಾಕ್ತಿತ್ತು ಅನ್ಮಾಡು ಇನ್ನೊಂದು ಗೆದ್ದೆ ಯಾರೋ ಕೊಯ್ದ ಅಲ್ಲೆಲ್ಲ ಅರಿ ಎಲ್ಲ ಹಾಗೆ ಬೆಚ್ಚಿ ಕೋದಿದ್ರ ಸುತ್ತ ಒಂದು ಸಲ ಆಚಿ ಚಿಕ್ಕ ಯಾರು ಇಲ್ಲ ಒಂದು ಹಿಂಡಿ ಹೀ ಮಾಡಿ ಬಾಚ್ಕೊಂಬೆ ನಮ್ಮ ಕದ್ದು ಹಾಕಂಬ ಸೀದಾ ತಕ್ಕ ಅಲ್ದೇ ನಮಗೆ ಪಟಾಕಿ ತಕೊಂಡ್ ದುಡ್ಡು ಹತ್ತಿರಲ್ಲ ಆ ಒಂದು ಇದಕ್ಕೆ ಪಟಾಕಿ ತಕೊಂಬ ಖುಷಿಗೋಸ್ಕರ ಅದನ್ನು ಕತ್ಕೊಬತೈತಿ ಉದ್ದೇಶ ಉದ್ದೇಶಪೂರ್ವಕವಾಗಿ ಅದನ್ನ ಕತ್ಕೊಂಡೇ ಅದ್ರಾಗ ಅದ್ರಾಗೇನು ಐದು ಆ ಲೆಕ್ಕ ಇಲ್ಲ ಪಟಾಕಿ ತಕೊಂಬ ಉದ್ದೇಶಕ್ಕೆ ಹಂಗೆ ಮಾಡ್ತಿತ್ತು ಇವತ್ತಿನ ದಿವ್ಸದಾಗ ಹೊರ್ಸುಕ್ ಪಟಾಕಿ ಇತ್ತದ ಪಟಾಕಿ ತಕೊಂಬ ದುಡ್ಡಿತ್ತು ಆದ್ರೆ ಆ ಖುಷಿ ಇಲ್ಲ ಪಟಾಕಿ ಬೇಡ ಎಂಥದ್ದು ಬೇಡ ಆಗಿ ಹೋಯ್ತು ಕಾಲ ಅಷ್ಟು ಮುಂದೆ ಮುಂದುವರೆದಿತ್ತು ಅದ್ರ ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಮಸ್ತ್ ಕಮ್ಮಿ ಆಯ್ತು ಇವತ್ತಿನ ಹುಡುಗರು ಮಕ್ಕಳಿಗಷ್ಟೇ ನಾವು ಎಷ್ಟು ಗಮ್ಮತ್ ಪಟ್ಟಿತಿ ದೀಪಾವಳಿ ಹಬ್ಬ ಅಲ್ಲ ಬಾಪ್ಸೂರಿಗೆ ಇವತ್ತಿನ ಅಷ್ಟು ಗಮ್ಮತ್ ಮತಗಿಲ್ಲ ಅದು ಎಂಥದ್ದು ಏನೋ ನಮಗೂ ಗೊತ್ತಿಲ್ಲ ಹೋಯ್ ಅಂತೂ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸಿ ಬತ್ತಿನ ಕಾರ್ಯಕ್ರಮದ ಅಕೇರಿ ಬೈ ಅಂತ ಅಕೇರಿಗೆ ಅಂತ ಕೇಳದಿದ್ರೆ ಕಾರ್ಯಕ್ರಮಕ್ಕೆ ಪ್ರಶ್ನೆ ಕೇಂದ್ರ ಪ್ರಶ್ನೆಗೆ ಇವತ್ತಿನ ಪ್ರಶ್ನೆ ಎಂತ ಕೇಳದಿದ್ರೆ ತೋಲೆ ಅಥವಾ ತೋಲ್ ತೋಲ್ ಅಥವಾ ತೋಲೆ ಅಂತ ಹೇಳ್ರೆ ಎಂತ ಈ ಪದದ ಅರ್ಥವನ್ನು ನಮ್ಗೆ ಹೇಳಿ ಯಾರು ಸ್ವಂತ ವಾಕ್ಯ ಮಾಡೋದು ಬೇಡ ದಯವಿಟ್ಟು ಇದರ ಅರ್ಥವನ್ನು ನಮ್ಗೆ ನೀವು ನಮ್ಗೆ ತಿಳಿಸಿ ನಮ್ದು ನೀವು ಉತ್ತರ ನಮಗೆ ನೀವು ಉತ್ತರ ಕಳಿಸು ಕಡಿ ದಿವಸ ಯಾವ್ದು ಕೇಳಿದ್ರೆ ನಾಳೆ ಬೈಸರಿ ಆರು ಗಂಟೆ ಅಂದರೆ ಐತವರ ಬೈಸರಿ ಆರು ಗಂಟೆಯೊಳಗೆ ನಮ್ಗೆ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಯಲ್ಲಿ ಇತ್ತು ಕಂಡು ಅದಕ್ಕೆ ಉತ್ತರ ಕಳಿಸಿ ಹಾಗೆ ನಿಮ್ಮ ಉತ್ತರ ಸರಿಯಾಗಿ ತಪ್ಪಾಯಿಲಿ ಎಂಥದೇ ಇಲ್ಲಿ ನೀವು ಉತ್ತರ ಕಳಿಸು ಸುರಿಗೆ ದಯವಿಟ್ಟು ಮತ್ತು ಪುನಃ ಪುನಃ ಹೇಳ್ತಿದ್ದಿ ನಿಮ್ಮ ಹೆಸರು ಮತ್ತು ಪೋಟೋವನ್ನು ನಮಗೆ ಕಳಿಸಿಯೇ ನೀವು ಉತ್ತರ ಕಳಿಸಿ ನಿಮ್ಮ ಉತ್ತರ ಸರಿಯಾಗಿ ತಪ್ಪಾಯಲಿ ಅಡ್ಡಿಲ್ಲ ನಾವು ಉತ್ತರ ಸರಿಯಾದಿದ್ರೆ ನಿಮ್ಮ ಫೋಟೋವನ್ನು ತಕಂತೋ ಹೇಳ್ತು ನಿಮ್ಮ ಉತ್ತರ ತಪ್ಪಾದಿದ್ರು ನಿಮ್ಗೆ ತಿಳಿಸ್ತು ಹಾಗೆ ನಮ್ಮ ಕಡೆಯಿಂದ ನಿಮ್ಗೆ ಅಭಿನಂದನ ಪತ್ರ ಕಳಿಸ್ತು ಕೆಲವರು ಕೆಂಪು ಸಾಕು ಅಭಿನಂದನ ಪತ್ರ ಕಳಿಸ್ತೀರಿ ಅಂತೀ ಎರಡು ಮೂರು ಸಂಚಿಕೆಯಿಂದ ತಡ ಭತ್ತ ನಮ್ಮ ಬತ್ತೆ ಿಲ್ಲ ಪಟ ಪಟ ಅಂದಳಿ ಅದಕ್ಕೂ ನಾನು ಕ್ಷಮೆ ಅಂತ ಎಂತ ಕೇಳ ಒಂದೊಂದ್ಸಲ ಅಭಿನಂದನ ಪತ್ರ ಮಾಡಿ ರೆಡಿ ಇಟ್ಕೊಂಡಿರುತ್ತೆ ಆದ್ರೆ ಕಳಿಸೋಕ್ಕೆ ಪುರ್ಸೋತ್ ಪುರ್ಸೋತ್ೋ ಸ್ವಲ್ಪ ತಡ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬೇಡಿ ಹಾಗೆ ನಿಮ್ಮ ಉತ್ತರ ತಪ್ಪಾದಿದ್ರು ಬೇಜಾರ್ ಮಾಡ್ಕೊಂಡ್ಬೇಡಿ ನೀವು ಉತ್ತರ ಕೊಟ್ಟು ನಮ್ಗೆ ಭಾರಿ ಖುಷಿಯಾಗಿರುತ್ತೆ ನಿಮ್ಮ ಪ್ರಯತ್ನ ಹಿಂಗೆ ಇರಲಿ ಮುಂದುವರ್ತಾ ಇರಿ ನಮಗೆ ನಿಮ್ಮ ಸಹಕಾರ ಸದಾ ಕೊಡ್ತಾ ಇರಿ ಮತ್ತೆ ಸಲ ಈಗ ಒಂದ್ ಹೆಸರಿಗೆ ಯಾರಾರು ನಮ್ಮ ಹೆಸರು ನಿಮ್ಮ ಹೆಸರಾಗ ಈಗ ಯಾರಾದ್ರು ಒಬ್ರು ನಿಮ್ಮ ಹೆಸರಾಗ ಸಲ ಉತ್ತರ ಕಳಿಸಿರ್ತೀರಿ ನಾವೆಂಥ ಮಾಡತ್ಕೊಂಡ್ರೆ ನಿಮ್ಮ ಹೆಸರನ್ನ ನಮ್ಮ ಮೊಬೈಲಿಗೆ ಆ್ಯಡ್ ಮಾಡ್ಕೇ ಇರುತ್ತೆ ಯಾಕಂದ್ರೆ ಅಭಿನಂದನ ಪತ್ರ ಕಳ್ಸ್ಕೊಂಡ್ರೆ ಳಿ ನೀವು ನೆಕ್ಸ್ಟ್ ಸಲ ಕಳಿಸಿದಾಗಳಿಕೆ ಎಂತ ಮಾಡ್ತೀರಿ ಅಂದರೆ ಬೇರೆ ಪೋಟ ಮತ್ತು ಬೇರೆ ಹೆಸರನ್ನು ಕಳಿಸ್ತೀರಿ ಆಗಳಿಗೆ ನಮಗೆ ಅವ್ರ ಹೆಸರನ್ನು ಹಾಕೋ ಕಾರ್ಯಕ್ರಮಕ್ಕೆ ಹಾಕೋಕೆಂತ ತೊಂದರೆ ಇಲ್ಲ ಆದರೆ ಅಂತಂದ್ರೆ ನೆಕ್ಸ್ಟ್ ಅಭಿನಂದನ ಪತ್ರ ನಿಮ್ಗೆ ಸೂರಿ ತುಂಬ ಕಷ್ಟ ಆಯ್ತು ಯಾಕಂದರೆ ನಾವು ಅಭಿನಂದನ ಪತ್ರದಾಗ ಯಾವ ಹೆಸರು ಇತ್ತು ಅದನ್ನು ಕಂಡು ಮೊಬೈಲಲ್ಲಿ ಸರ್ಚ್ ಮಾಡುತ್ತೆ ಆಗಳಿಗೆ ಅಭಿನಂದನ ಪತ್ರದಾಗ ಒಂದಿರುತ್ತೆ ನಮ್ಮ ಮೊಬೈಲಾಗ ಒಂದಿರುತ್ತೆ ಅದಕ್ಕೆ ದಯವಿಟ್ಟು ಒಂದು ಸಲ ಈಗ ನೀವು ಒಂದು ಸಲ ನಾವು ಫಸ್ಟಿಗೆ ಯಾರ ಹೆಸ್ರಂಗೆ ನೀವು ಉತ್ತರ ಕಳಿಸ್ತೀರಿ ಅದೇ ಹೆಸರಂಗು ಹೇಗಳಿಕೂ ಕಳಿಸ್ತಾ ಇರಿ ಅಂದಳಿಕೇಳ್ಕೊಂತಿದ್ದು ಇಲ್ದಿರೋ ನಮ್ಗೆ ಸ್ವಲ್ಪ ರಾಗಲಿ ಅತ್ತ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ